<coughs> discussion of the importance of the foreign policy foreign policy of a nation involves <coughs> the creation of the systematic principles which brings about the sense of purpose as well as the confidence to achieve that purpose so that it provides sense of directions to the state ಫಾರಿನ್ ಪಾಲಿಸಿ ಇಸ್ ವೆರಿ ಸಿಗ್ನಿಫಿಕೆಂಟ್ ಡ್ಯೂ ಟು ದಿ ಫಾಲೋಯಿಂಗ್ ರೀಸನ್ಸ್ ಡ್ಯೂ ಟು ದಿ ಫಾಲೋಯಿಂಗ್ ರೀಸನ್ಸ್ ಒಂದು ವಿದೇಶಾಂಗ ನೀತಿಯ ಮಹತ್ವವನ್ನು ನಾವು ಚರ್ಚಿಸುವುದಾದರೆ ಒಂದು ಧ್ಯೇಯದ ಪ್ರಜ್ಞೆ ಹಾಗೂ ಅದರ ಸಾಧನೆಗೆ ಬೇಕಾದ ಆತ್ಮವಿಶ್ವಾಸವನ್ನು ತರಲು ಬೇಕಾದ ವ್ಯವಸ್ಥಿತ ತತ್ವಗಳ ರಚನೆಗೆ ವಿದೇಶಾಂಗ ನೀತಿಯಲ್ಲಿ ಅವಕಾಶವಿರುತ್ತದೆ ಆ ಮೂಲಕ ಅದು ಒಂದು ರಾಷ್ಟ್ರದ ದಿಕ್ಕನ್ನು ತೋರಿಸುತ್ತದೆ ಕೆಳಗಿನ ಕಾರಣಗಳಿಗಾಗಿ ವಿದೇಶಾಂಗ ನೀತಿಯು ತುಂಬ ಮಹತ್ವಪೂರ್ಣವೆನಿಸುವ ಸಾಧ್ಯತೆಗಳು ಇದೆ ಪಾಯಿಂಟ್ ನಂಬರ್ ಎ ಟು ಪ್ರಿಸರ್ವ್ ದಿ ನೇಷನ್ಸ್ ಇಂಡಿಪೆಂಡೆನ್ಸ್ ಟು ಪ್ರಿಸರ್ವ್ ದಿ ನೇಷನ್ಸ್ ಇಂಡಿಪೆಂಡೆನ್ಸ್ Foreign policy is very significant for every nation as it helps to preserve the independence. Such a nation can take independent decisions both internal and external matters, both internal and external matters. Only an independent nation can have the foreign policy and to preserve its national independence, different nations of different ನೇಷನ್ಸ್ ಆಫರ್ different ಆನ್ಸರ್ಸ್ ಒಂದು ರಾಷ್ಟ್ರದ ಸ್ವಾತಂತ್ರ್ಯದ ಸಂರಕ್ಷಣೆಯನ್ನು ಮಾಡುತ್ತದೆ ಸ್ವಾತಂತ್ರ್ಯದ ಸಂರಕ್ಷಣೆಗೆ ನೆರವಾಗುವ ಕಾರಣದಿಂದಾಗಿ ಪ್ರತಿಯೊಂದು ರಾಷ್ಟ್ರಕ್ಕೂ ಅದರದ ವಿದೇಶ ಅದರದೇ ಆದ ವಿದೇಶಾಂಗ ನೀತಿ ತುಂಬ ಮಹತ್ವಪೂರ್ಣವೆನಿಸುತ್ತದೆ ಅಂತಹ ಒಂದು ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಎರಡರಲ್ಲೂ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲು ಸಮರ್ಥವಾಗಿರುತ್ತದೆ ಒಂದು ಸ್ವತಂತ್ರ ರಾಷ್ಟ್ರ ಮಾತ್ರ ವಿದೇಶಾಂಗ ನೀತಿಯನ್ನು ಹೊಂದಿರುತ್ತದೆ ಮತ್ತು ತಮ್ಮ ರಾಷ್ಟ್ರದ ಸ್ವತಂತ್ರದ ಸಂರಕ್ಷಣೆಗೆ ಅವು ವಿವಿಧ ರಾಷ್ಟ್ರಗಳ ವಿಭಿನ್ನ ಉತ್ತರಗಳನ್ನು ಕೂಡ ಇದು ಕಂಡುಕೊಂಡಿರುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಬಿ ಇಟ್ ಹೆಲ್ಪ್ಸ್ ಟು ಆಪರೇಟಿಂಗ್ ಇಂಟರ್ನಲ್ ಪಾಲಿಟಿಕ್ಸ್ foreign policy is one of the wheels which, with which the process of international politics operates. foreign policy helps in taking certain actions and refraining from others. after establishment of united nations, each nation is expected to behave in a particular way to minimize the adverse effect and maximi maximize the favorable effects. Thus, foreign policy which helps in regulating the relationship between the nation so that international politics is regulated to prevent its negative effect. Its negative effect. <laughs> ರಾಜಕೀಯದ ನಿರ್ವಹಣೆಗೆ ನೆರವಾಗುತ್ತದೆ ಇಟ್ ಹೆಲ್ಪ್ಸ್ ಟು ಆಪರೇಟಿಂಗ್ ಇಂಟರ್ನಲ್ ಪಾಲಿಟಿಕ್ಸ್ ವಿದೇಶಾಂಗ ನೀತಿಯು ಅಂತಾರಾಷ್ಟ್ರೀಯ ರಾಜಕೀಯ ಪ್ರಕ್ರಿಯೆ ಸಾಗುವ ರಥದ ಒಂದು ಚಕ್ರವಾಗಿದೆ ಅದು ಕೆಲವು ಚಟುವಟಿಕೆ ನಡೆಸಲು ಮತ್ತು ಕೆಲವರನ್ನು ನಡೆಸದಿರಲು ಸಹಕರಿಸುತ್ತದೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಬಳಿಕ ಸತ್ಪರಿಣಾಮವನ್ನು ಹೆಚ್ಚಿಸಲು ಮತ್ತು ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಪ್ರತಿಯೊಂದು ರಾಷ್ಟ್ರವು ಒಂದು ನಿರ್ದಿಷ್ಟ ರೀತಿಯಲ್ಲಿ ನಡೆದುಕೊಳ್ಳಬೇಕೆಂದು ನಿರೀಕ್ಷಿಸಲಾಗುತ್ತದೆ ಆ ಮೂಲಕ ವಿದೇಶಾಂಗ ನೀತಿಯು ವಿವಿಧ ರಾಷ್ಟ್ರಗಳ ಸಂಬಂಧವನ್ನು ನಿಗದಿಗೊಳಿಸುವ ನಿಗದಿತಗೊಳಿಸುವಲ್ಲಿ ನೆರವಾಗುತ್ತದೆ ಆದ್ದರಿಂದ ಅಂತಿಮವಾಗಿ ಅಂತಾರಾಷ್ಟ್ರೀಯ ರಾಜಕೀಯವು ದುಷ್ಪರಿಣಾಮಗಳನ್ನು ಅಂತಾರಾಷ್ಟ್ರೀಯ ರಾಜಕೀಯವು ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನು ಬೀರದಂತೆ ತಡೆಯಲು ಕೂಡ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಪಾಯಿಂಟ್ ನಂಬರ್ ಸಿ ಇಟ್ ಪ್ರಮೋಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ದಿ ಫಾರಿನ್ ಪಾಲಿಸಿ ಆಫ್ ದಿ ಕಂಟ್ರಿ ಸೀಕ್ಸ್ ಟು ಪ್ರಮೋಟ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ದಿ ಪ್ರೈಮರಿ ಇಂಟ್ರೆಸ್ಟ್ ಆಫ್ ಈಚ್ ಸ್ಟೇಟ್ ಈಸ್ ಸೆಲ್ಫ್ ಪ್ರಿಸರ್ವೇಷನ್ ಸೆಕ್ಯುರಿಟಿ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಇಟ್ಸ್ ಸಿಟಿಜನ್ಸ್ ವೆನ್ ದಿ ಇಂಟ್ರೆಸ್ಟ್ ಆಫ್ ಮೆನಿ ಸ್ಟೇಟ್ಸ್ ಕ್ಲಾಶ್ ವಿತ್ ಈಚ್ ಅದರ್ ಈಚ್ ನೇಷನ್ ಟ್ರೈಸ್ ಟು ಪ್ರೊಟೆಕ್ಟ್ ಇಟ್ಸ್ ಓನ್ ಇಂಟ್ರೆಸ್ಟ್ ಟ್ರೈಸ್ಟ್ ಪ್ರೊಟೆಕ್ಟ್ಸ್ ಇಟ್ಸ್ ಓನ್ ಇಂಟ್ರೆಸ್ಟ್ ವಿದೇಶಾಂಗ ನೀತಿಯು ರಾಷ್ಟ್ರೀಯ ಹಿತಾಸಕ್ತಿಗಳ ಪೋಷಣೆಗೆ ತುಂಬ ಅತ್ಯಗತ್ಯ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಪೋಷಿಸುವುದು ಆ ರಾಷ್ಟ್ರದ ವಿದೇಶಾಂಗ ನೀತಿಯ ಧ್ಯೇಯವಾಗಿರ್ತದೆ ಆತ್ಮರಕ್ಷಣೆ ಭದ್ರತೆ ಮತ್ತು ತನ್ನ ನಾಗರಿಕರ ಹಿತ ಸಾಧನೆಗೆ ಪ್ರತಿಯೊಂದು ರಾಷ್ಟ್ರದ ಹಿತ ಸಾಧನೆ ಪ್ರತಿಯೊಂದು ರಾಷ್ಟ್ರದ ಪ್ರಾಥಮಿಕ ಹಿತಾಸಕ್ತಿಯಾಗಿರುತ್ತದೆ ಹಲವು ರಾಷ್ಟ್ರಗಳ ಹಿತಾಸಕ್ತಿಗಳು ಪರಸ್ಪರ ಘರ್ಷಣೆಗೆ ಇಳಿದಾಗ ಪ್ರತಿಯೊಂದು ರಾಷ್ಟ್ರ ತನ್ನ ಹಿತಾಸಕ್ತಿಯ ಸಾಧನೆಗಾಗಿ ಸದಾ ಹೋರಾಡುತ್ತಿರುತ್ತದೆ ಎಂಬುದನ್ನು ನಾವಿಲ್ಲಿ ಮನಗಾಣಬಹುದು ಪಾಯಿಂಟ್ ನಂಬರ್ ಡಿ ದಿ ಫಾರಿನ್ ಪಾಲಿಸಿ ಪ್ರಮೋಟ್ಸ್ ಸ್ಟೆಬಿಲಿಟಿ In the international system, the foreign policies of the most of the countries aims at preserving the existing international system. As such, nation realize that their own existence is dependent upon the stable international system. The necessity of survival of the main spring of foreign policy. Almost every nation, almost every nation state has to roll to ensure that the world is not plunged in the darkness as no nation can remain isolated without being affected by the international politics, by the international politics. ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಭದ್ರತೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತದೆ ಹೆಚ್ಚಿನ ರಾಷ್ಟ್ರಗಳ ವಿದೇಶಾಂಗ ನೀತಿಗಳು ಹಾಲಿ ಇರುವ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿರುತ್ತದೆ ಏಕೆಂದರೆ ಸುಭದ್ರ ಅಂತಾರಾಷ್ಟ್ರೀಯ ವ್ಯವಸ್ಥೆ ಇದ್ದಾಗ ಮಾತ್ರ ತಮ್ಮ ಅಸ್ತಿತ್ವ ಇರಲು ಸಾಧ್ಯ ಎಂಬುದನ್ನು ಅವು ಕಂಡುಕೊಂಡಿರುತ್ತದೆ ಉಳಿವಿನ ತುರ್ತು ವಿದೇಶಾಂಗ ನೀತಿಯ ಉಳಿವಿಗೆ ತುರ್ತು ವಿದೇಶಾಂಗ ನೀತಿಯು ಆಧಾರ ಸ್ತಂಭವಾಗಿರುತ್ತದೆ ಜಗತ್ತು ಕತ್ತಲೆಯಲ್ಲಿ ಮುಳುಗದಿರಲಿ ಎಂಬ ಧ್ಯೇಯ ಸಾಧನೆಯಲ್ಲಿ ಪ್ರತಿಯೊಂದು ರಾಷ್ಟ್ರವೂ ರಾಷ್ಟ್ರದ ಪಾತ್ರವೂ ಇರುತ್ತದೆ ಏಕೆಂದರೆ ಅಂತಾರಾಷ್ಟ್ರೀಯ ರಾಜಕೀಯದ ಪ್ರಭಾವಕ್ಕೆ ಗುರಿಯಾಗದೆ ಪ್ರತ್ಯೇಕವಾಗಿ ಇರಲು ಯಾವ ರಾಷ್ಟ್ರಕ್ಕೂ ಕೂಡ ಸಾಧ್ಯವಿಲ್ಲ ಎಂಬುದನ್ನು ನಾವಿಲ್ಲಿ ಮನಗಾಣಬಹುದು ಪಾಯಿಂಟ್ ನಂಬರ್ ಈ it promotes the economic development the foreign policy aims at promotion of economic interest of every country to achieve economic prosperity many treaties and agreements entered into the other states are intended to protect the economic interest of these states for instance india Adopted the policy of non-alignment during the Cold War phase in order to concentrate on economic development and also get support from both the superpowers. Foreign policy is significant at improving the living standard of the people through the help received by the adopting the policy of cooperation. Policy of ಕೋ ಆಪರೇಷನ್ ವಿದೇಶಾಂಗ ನೀತಿಯು ಆರ್ಥಿಕ ಪ್ರಗತಿಗೆ ಪೂರಕವಾದದ್ದು ಆರ್ಥಿಕ ಸಮೃದ್ಧಿಯ ಸಾಧನೆಗಾಗಿ ಪ್ರತಿಯೊಂದು ರಾಷ್ಟ್ರದ ಆರ್ಥಿಕ ಹಿತಾಸಕ್ತಿಯನ್ನು ಪೋಷಿಸಬೇಕು ಎನ್ನುವುದು ವಿದೇಶಾಂಗ ನೀತಿಯ ಗುರಿ ಆಗಿರುತ್ತದೆ ಆದ್ದರಿಂದ ಆರ್ಥಿಕ ಹಿತಾಸಕ್ತಿಯ ಸಂರಕ್ಷಣೆಗಾಗಿ ರಾಷ್ಟ್ರಗಳು ಪರಸ್ಪರ ಅನೇಕ ಒಪ್ಪಂದ ಮತ್ತು ಒಡಂಬಡಿಕೆಗಳನ್ನು ಮಾಡಿಕೊಂಡಿವೆ ಉದಾಹರಣೆಗೆ ಶಿಥಿಲ ಸಮರದ ಕಾಲದಲ್ಲಿ ಭಾರತದ ಭಾರತ ಆರ್ಥಿಕ ಅಭಿವೃದ್ಧಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಎರಡೂ ಬಲಿಷ್ಠ ರಾಷ್ಟ್ರಗಳು ಅಮೆರಿಕ ಮತ್ತು ರಷ್ಯಾಗಳಿಂದ ಬೆಂಬಲ ಪಡೆಯುವ ಸಲುವಾಗಿ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿದ್ದನ್ನು ನಾವು ಕಾಣುತ್ತೇವೆ ಸಹಕಾರದ ಧೋರಣೆಯನ್ನು ಸ್ವೀಕರಿಸುವ ಮೂಲಕ ಬಾಹ್ಯ ನೆರವನ್ನು ಪಡೆದು ಆ ತನ್ನ ಜನತೆಯ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯು ಬಹಳ ಮಹತ್ವಪೂರ್ಣವಾದಂಥ

in international politics each nation tries to expand its area of influence or reduce the other states to the position of dependence the policy of united states of america soviet union in the post world war second period were motivated by these considerations foreign policies are usually aimed at change the behavior of other states it suits the interest of one's own state or it may be aimed at maintaining the status quo whatever the objective might be it is fact that each state is, in, each state is interested in enhancing its own influence on nations of the world to increase its power and hegemony. power and hegemony. the foreign policy, therefore, is extremely important to all policy makers in order to articulate the country's external interest aiming at national security and independence. according to the palmer and perkins, the foreign policy of every country is at all times presumably desig designed to promote the national interest foreign policy is also significant to protect national prestige develop national power and maintenance the world order maintenance the world order ವಿದೇಶಾಂಗ ನೀತಿಯು ರಾಷ್ಟ್ರಗಳ ಪ್ರಭಾವವನ್ನು ಹೆಚ್ಚಿಸುತ್ತದೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ರಾಷ್ಟ್ರವು ಹೊಂದಿರುವ ಪ್ರಭಾವವನ್ನು ತಿಳಿಯಲು ಅದರ ವಿದೇಶಾಂಗ ನೀತಿಯ ಜ್ಞಾನ ತುಂಬ ಅವಶ್ಯಕ ಪ್ರತಿಯೊಂದು ರಾಷ್ಟ್ರ ತನ್ನ ಪ್ರಭಾವದ ತನ್ನ ಪ್ರಭಾವದ ವ್ಯಾಪ್ತಿಯನ್ನು ವಿಸ್ತರಿಸಲು ಅಥವಾ ಅನ್ಯ ರಾಷ್ಟ್ರಗಳನ್ನು ಪರವ ಪರಾವಲಂಬನೆಗೆ ಲಂಬನೆಯ ಸ್ಥಿತಿಗೆ ಇಳಿಸಲು ಸದಾ ಯತ್ನಿಸುತ್ತವೆ ಎರಡನೇ ಮಹಾಯುದ್ಧದ ಬಳಿಕ ಅಮೆರಿಕ ಮತ್ತು ಸೋವಿಯಟ್ ರಷ್ಯಗಳು ಈ ಬಗೆಯ ಪರಿಕಲ್ಪನೆಯಿಂದ ಪ್ರಭಾವಿತರಾಗಿತ್ತು ತನ್ನ ಹಿತಾಸಕ್ತಿಗಳಿಗೆ ಅನುಕೂಲವಾಗುವಂತೆ ಅನ್ಯ ರಾಷ್ಟ್ರಗಳ ನಡವಳಿಕೆಯನ್ನು ಬದಲಾಯಿಸುವುದು ಸಾಮಾನ್ಯವಾಗಿ ವಿದೇಶಾಂಗ ನೀತಿಯ ಉದ್ದೇಶವಾಗಿರುತ್ತದೆ ಅಥವಾ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಕೂಡ ಅದರ ಉದ್ದೇಶವಾಗಿರಬಹುದು ಏನೇ ಇರಲಿ ಜಗತ್ತಿನ ಇತರ ರಾಷ್ಟ್ರಗಳ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚಿಸುವುದು ಆ ಮೂಲಕ ತನ್ನ ಬಲ ಮತ್ತು ಯುವ ಜನ ಯಜಮಾನಿಕೆ ತನ್ನ ಬಲ ಮತ್ತು ಯಜಮಾನಿಕೆ ಅಂದರೆ ಯಜಮಾನಿಗಳನ್ನು ವೃದ್ಧಿಸುವುದು ಎಲ್ಲ ರಾಷ್ಟ್ರಗಳ ಧ್ಯೇಯವಾಗಿರುತ್ತದೆ ರಾಷ್ಟ್ರೀಯ ಭದ್ರತೆ ಮತ್ತು ಸ್ವಾತಂತ್ರ್ಯದ ಗುರಿಯಾಗಿರುವ ಒಂದು ರಾಷ್ಟ್ರದ ಬಾಹ್ಯ ಹಿತಾಸಕ್ತಿಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಹೇಳುವುದಕ್ಕೆ ನೀತಿ ನಿರೂಪಕರಿಗೆ ವಿದೇಶಾಂಗ ನೀತಿಯು ಅತ್ಯಂತ ಪ್ರಮುಖವಾಗಿರುತ್ತದೆ ಪಾಮರ್ ಮತ್ತು ಪರ್ಕಿನ್ಸ್ರವರ ಪ್ರಕಾರ ಎಲ್ಲ ಕಾಲದಲ್ಲಿ ಕಾಲಗಳಲ್ಲಿ ಪ್ರತಿಯೊಂದು ದೇಶದ ವಿದೇಶಾಂಗ ನೀತಿಯನ್ನು ಅದರ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗುವಂತೆ ವಿನ್ಯಾಸಗೊಳಿಸಲಾಗಿರುತ್ತದೆ ರಾಷ್ಟ್ರೀಯ ಘನತೆ ರಾಷ್ಟ್ರೀಯ ಘನತೆಯ ಸಂರಕ್ಷಣೆ ರಾಷ್ಟ್ರೀಯ ಬಲದ ವೃದ್ಧಿ ಮತ್ತು ಜಾತ್ ಜಾಗತಿಕ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಕೂಡ ವಿದೇಶಾಂಗ ನೀತಿಯು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂಬುದು ಇಲ್ಲಿ ಮನಗಾಣಬೇಕಾದಂಥ ವಿಷಯ